ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೆಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವಿವತ್ತು ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂತಂದರೆ ಬಿಡದಿಲಿರುವಂತಹ ವಂಡರ್ಲಾಗೆ. ನಾವೀಗಾಗಲೇ ಬಿಡದಿಲಿರುವಂತಹ ವಂಡರ್ಲಾಗೆ ಇದುವರೆಗೂ ಒಂದು ಸರಿನೂ ಕೂಡ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾವು ರಾಮನಗರದಿಂದ ಬರ್ತಾ ಇರೋದ್ರಿಂದ ನಾವಿವಾಗ ಇಲ್ಲಿ ಲೆಫ್ಟ್ನ ತೊಗೋತಬೇಕು. ಬೆಂಗಳೂರಿಂದ ಬರೋರಾದರೆ ರೈಟ್ಗೆ ಟರ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಯಾವುದೇ ಅಡ್ರೆಸ್ ಆಗಲಿ ಏನೂ ಕನ್ಫ್ಯೂಷನ್ ಆಗಲ್ಲ. ಪ್ರತಿ ಒಂದು ಸ್ಟೆಪ್ಗೂ ಕೂಡ ಇಲ್ಲಿ ಲ್ಯಾಂಡ್ ಮಾರ್ಕ್ನ ಹಾಕಿದ್ದಾರೆ, ಮತ್ತು ವಂಡರ್ಲಾದು ಆರೋ ಮಾರ್ಕ್ನೂ ಕೂಡ ಹಾಕಿದ್ದಾರೆ. ಇಲ್ಲಿ ನಾವು ವಂಡರ್ಲಾಗೆ ಇಲ್ಲಿ ಲೆಫ್ಟ್ ಸೈಡ್ ತೊಗೋತಿದ್ದಂಗೆ ಇಲ್ಲೊಂದಷ್ಟು ಬಟ್ಟೆಗಳ ಅಂಗಡಿಗಳು ಸಿಗುತ್ತೆ. ಯಾಕಂದರೆ ಅಲ್ಲಿ ಕಾಟನ್ ಬಟ್ಟೆಗಳು ಹಲೋ ಇರೋದಿಲ್ಲ, ಹಾಗಾಗಿ ಜರ್ಸಿನೇ ಹಾಕೋಬೇಕು. ಹಾಗಾಗಿ ಇಲ್ಲೊಂದಷ್ಟು ಬಟ್ಟೆಗಳ ಅಂಗಡಿ ಸಿಗುತ್ತೆ. ಇಲ್ಲಿ ಬೇಕಾದರೆ ನಮಗೆ 3/4 ಆಗಿರ್ಬೋದು ಟೀ ಶರ್ಟ್ಸು ಮತ್ತು ಶಾರ್ಟ್ಸ್ಗಳನ್ನೆಲ್ಲ ನಾವು ತೊಗೋಬೋದು. ವಂಡರ್ಲಾ ಒಳಗಡೆ ಎಂಟ್ರಿ ಆದಮೇಲೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಹಾಗಾಗಿ ಯಾರಿಗಾದರೂ ಬೇಕಿದ್ದರೆ ಹೊರಗಡೆನೇ ಪರ್ಚೇಸ್ ಮಾಡ್ಬೋದು. ನಾವಲ್ಲಿ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಇನ್ನೇನು ನೋಡಿ, ವಂಡರ್ಲಾಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ವಂಡರ್ಲಾಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಮಕ್ಕಳುಗಳು ತುಂಬ ಫೋರ್ಸ್ ಮಾಡಿ ಕರ್ಕೊಬರ್ತಾ ಇರೋದು. ಯಾಕಂದರೆ ನಾವು ಈ ಆಟಗಳೆಲ್ಲ ತುಂಬ ಭಯ ಆಗುತ್ತೆ, ಇವೆಲ್ಲ ಆಡಬೇಕಾದ ಅಷ್ಟೊಂದು ದುಡ್ಡು ಕೊಟ್ಟು ಅಂತ ಅನ್ಸೋದ್ರಿಂದ ತುಂಬ ವರ್ಷಗಳಿಂದ ನಾವು ಇಲ್ಲಿಗೆ ಬರೋದಕ್ಕಾಗಲಿಲ್ಲ. ಮಗಳು ಈ ಸಲ ಹಾಸ್ಟೆಲ್ಗೆ ಹೋಗೋದ್ರಿಂದ 10th ಎಕ್ಸಾಮ್ ಬರೆದಿದ್ದಾಳೆ, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಸ್ವಲ್ಪ ಅವಳಿಗೂ ಸ್ಟ್ರೆಸ್ ಫ್ರೀ ಆಗಲಿ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಕರ್ಕೊಬಂದಿದ್ದೆ. ಅವಳಿಗೆ ತುಂಬ ಈ ಥರ ಥ್ರಿಲ್ಲಿಂಗ್ ಗೇಮ್ಸ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವಳಿಗೂ ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಇರಲಿ, ಮಕ್ಕಳುಗಳಿಗೂ ರಜದಲ್ಲಿ ಅನ್ನೋದಕ್ಕೋಸ್ಕರ ನಾವಿಲ್ಲಿ ವಂಡರ್ಲಾಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರಿ ಆದ ತಕ್ಷಣ ಮೊದಲು ಕಾರ್ ಪಾರ್ಕಿಂಗ್ಗೆ ಒಂದು ಏರಿಯಾ ಸೆಟ್ ಮಾಡಿರ್ತಾರೆ, ಅಲ್ಲೋಗಿ ನಾವು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಬರಬೇಕಾಗತ್ತೆ. ಕಾರ್ ಪಾರ್ಕ್ ಮಾಡಿ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಹಸ್ಬೆಂಡು ಟಿಕೆಟ್ದು ಅದು ಇದು ಅಂತ ಏನೋ ನೋಡ್ತಾ ಇದ್ರು. ನಾವೆಲ್ಲ ಇಲ್ಲೊಂದಷ್ಟು ವ್ಯೂಸ್ಗಳನ್ನೆಲ್ಲ ಪಿಕ್ ತೊಗೊತಾ ಇದ್ವಿ. ಹಾಗೆ ಒಂದು ಫೋಟೋ ಸೆಷನ್ಗೆ ಅಂತಲೇ ಒಂದಷ್ಟು ಏರಿಯಾಸ್ಗಳಿದೆ, ಅಲ್ಲೆಲ್ಲ ನಾವು ಫೋಟೋ ತೆಕ್ಕೊತಾ ಇದ್ವಿ. ಹಾಗೆ ಇಲ್ಲಿ ಒಬ್ಬರು ಜೋಕರ್ ಇದ್ದರು, ಅವ್ರ ಹತ್ರನೂ ಕೂಡ ಮಕ್ಕಳು ನಿಂತ್ಕೊಂಡು ಫೋಟೋ ತೆಕ್ಕೊತಾ ಇದ್ರು. ಹೀಗೆ ತುಂಬ ಜಾಗಗಳಿತ್ತು, ನಾವಲ್ಲಿ ಹೋಗಿ ಫೋಟೋಗಳನ್ನೆಲ್ಲ ತೆಕ್ಕೊಂಡ್ವಿ, ಫೋಟೋ ಸೆಷನ್ ಎಲ್ಲ ಮಾಡಿದ್ವಿ. ನಂತರ ನಾವು ಆಟಾಡೋದಕ್ಕೆ ಅಂತೇಳಿ ಒಳಗಡೆ ಹೋದ್ವಿ. ಅದಕ್ಕಿಂತ ಮುಂಚೆ ನಮ್ಮ ಲಗೇಜ್ನೆಲ್ಲ ನಾವು ಒಂದು ಕಡೆ ಒಂದು ಲಾಕರಲ್ಲಿ ಇಡಬೇಕಾಗತ್ತೆ. ಆ ಲಾಕರ್ಗೆ ನಾವು 400 ರುಪೀಸ್ನ ಇಲ್ಲಿ ನಾವು ಕೊಡಬೇಕಾಗತ್ತೆ. 100 ರುಪೀಸ್ ಅವರು ವಾಪಸ್ ಕೊಡ್ತಾರೆ, ರಿಟರ್ನ್ ನಾವು ಮತ್ತೆ ಹೋಗಬೇಕಾದ್ರೆ 100 ರುಪೀಸ್ ಅವರು ವಾಪಸ್ ಕೊಡ್ತಾರೆ. ಅಂದರೆ 300 ರುಪೀಸ್ ಒಂದು ಲಾಕರ್ಗೆ ಚಾರ್ಜ್ ಮಾಡ್ತಾರೆ. ಇಲ್ಲಿ ಲಾಕರ್ ತೊಗೊಂಡು ನಾವು ತೊಗೊಂಡೋಗಿದ್ದಂತಹ ಬಟ್ಟೆಗಳು ಎಲ್ಲನೂ ಇಟ್ಟು ನಾವಿಲ್ಲಿ ಫಸ್ಟ್ ಆಡಿದ ಗೇಮ್ ಯಾವುದು ಅಂತಂದರೆ ವಂಡರ್ಲಾ ಬಾಂಬಾ ಅಂತ ಹೇಳಿ. ತುಂಬ ನೋಡೋದಕ್ಕೆ ಏನು ಅಷ್ಟೊಂದು ಕಷ್ಟ ಭಯ ಆಗೋದಿಲ್ಲ ಅಂತ ಹೋದ್ವಿ, ಆದರೆ ಸಿಕ್ಕಾಪಟ್ಟೆ ಭಯ ಆಯಿತು. ನಾನಂತೂ ಪ್ರತಿಯೊಂದು ಗೇಮಲ್ಲೂ ಕಿರ್ಚಾಡಿದ್ದೀನಿ. ನೆಕ್ಸ್ಟ್ ಇದು ಬಂದು ರಾಕಿಂಗ್ ಟಂಗ್ ಅಂತೇಳಿ, ತುಂಬ ಕಷ್ಟ, ತುಂಬ ಹೆಂಗೆಂಗೆ ಆಡ್ತಾ ಇತ್ತು ಅಂದರೆ ಅದು ನೋಡೋದಕ್ಕೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ನೋಡೋಕ್ಕೆ, ಆದರೆ ಅಲ್ಲಿ ಒಳಗಡೆ ಕೂತ್ಕೊಂಡಾಗ ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಗ್ತಾಯಿತ್ತು. ಮಕ್ಳಿಗೆ ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ಹೆದರ್ತಾನೆ, ನನ್ನ ಮಗ ನಾನೇ ಸಿಕ್ಕಾಬಟ್ಟೆ ಹೆದರ್ಕೊಂಡು ಯಾವುದೂ ಗೇಮ್ ಜಾಸ್ತಿ ಆಡೋದಕ್ಕೆ ಹೋಗಿಲ್ಲ. ನನ್ನ ಮಗಳು ಸ್ವಲ್ಪ ತುಂಬ ಥ್ರಿಲ್ಲಿಂಗ್ ಆಗಿರುವಂಥ ಗೇಮ್ಗಳೆಲ್ಲ ಆಡಿದ್ನು. ಇದಂತೂ ತುಂಬ ಚೆನ್ನಾಗಿದೆ. ಇದು ಬಂದು ಕ್ರೇಜಿ ವ್ಯಾಗನ್ ಅಂತ ಹೇಳಿ, ತುಂಬ ಚೆನ್ನಾಗಿದೆ, ಒಳ್ಳೆ ವ್ಯೂ ಕಾಣಿಸುತ್ತೆ. ವಂಡರ್ಲಾದು ಫುಲ್ಲು ವ್ಯೂ ಇದರಲ್ಲಿ ನಾವು ನೋಡ್ಬೋದು. ತುಂಬ ಮೇಲೋಗುತ್ತೆ, ಆದರೆ ತುಂಬ ಫಾಸ್ಟಾಗೆಲ್ಲ ಏನೂ ತಿರುಗೋದಿಲ್ಲ. ಇದು ತುಂಬ ಮೇಲೋಗೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಇದು ನಂಗೆ ತುಂಬ ಇಷ್ಟ ಆಯಿತು, ಭಯನೂ ಆಗಲ್ಲ, ಆರಾಮ್ಸೆ ಒಂದು ಒಳ್ಳೆ ವ್ಯೂನ ನೋಡ್ಬೋದು ಅನ್ನೋದಕ್ಕೋಸ್ಕರ ನಾವು ಇದರಲ್ಲಿ ಹೋಗಿದ್ವಿ. ಆದರೆ ನೋಡಿದಾಗ ತುಂಬ ಅಷ್ಟು ಎತ್ತರವಾಗಿ ಹೋಗುತ್ತಲ್ಲ, ಭಯ ಆಗತ್ತೇನೋ ಅಂತ ಅಂದ್ಕೊಂಡ್ವಿ. ಬಟ್ ಇದರಲ್ಲೇ ಒಂದು ಆರಾಮ್ ಫೀಲ್ ಅಂತ ಅನಿಸಿದ್ದು ನಮಗೆ, ತುಂಬ ಏನು ಭಯ ಆಗಿಲ್ಲ, ಆರಾಮ್ಸೆ ಆಡಿದ್ವಿ. ಇದ್ರ ಮೇಲಂತೂ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಂಡರ್ಲಾದು ಫುಲ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತು. ನಾನು ಇದ್ರದ್ದು ವೀಡಿಯೋನು ಕೂಡ ಮಾಡಿದ್ದೀನಿ, ನಾನಿಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಕ್ರೇಜಿ ವ್ಯಾಗನ್ ಮೇಲೆ ಕೂತ್ಕೊಂಡಾಗ ವೀಡಿಯೋ ಮಾಡಿದಂತಹ ವ್ಯೂ ಇದು, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಇಡೀ ವಂಡರ್ಲಾ ವ್ಯೂ ಇದರಲ್ಲಿ ನಾವು ನೋಡಿದ್ವಿ, ತುಂಬ ಇಷ್ಟ ಆಯಿತು. ಅದಾಗಿದ ನಂತರ ಇಲ್ಲೊಂದು ಕ್ರೇಜಿ ಕಾರ್ ಅಂತ ಒಂದು ಗೇಮು, ಅಂದರೆ ಇಲ್ಲಿ ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋ ರೀತಿ ಒಂದು ಏನು ಹೇಳ್ತೀವಿ ಪವರ್ ಕನೆಕ್ಷನ್ ಕೊಟ್ಟಿರ್ತಾರೆ, ಇದರಲ್ಲಿ ನಾವೇ ಗೇಮ್ ಮಾಡೋದು. ನಾನಂತೂ ಕಾರ್ನ ಮೂನೆ ಮಾಡಿಲ್ಲ ಅಂತ ಹೇಳ್ಬೋದು, ಎಲ್ಲರೂ ಬಂದು ನನ್ನ ಕಾರ್ಗೆ ಡ್ಯಾಶ್ ಹೊಡಿತಾ ಇದ್ದರು. ನನ್ನ ಮಗ ಮತ್ತು ಹಸ್ಬೆಂಡ್ ಒಂದ್ಸಲ ಹೋದರು, ನಾನು ನನ್ನ ಮಗಳು ಒಂದ್ಸಲ ಹೋದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎಲ್ಲರೂ ಬಂದು ನನ್ನ ಕಾರ್ಗೆ ಕೂತಾರೆ. ನೋಡ್ಬೋದು ನಾನು ಒಂದೇ ಕಡೆ ಸ್ಟಿಕನ್ ಆಗಿಬಿಟ್ಟಿದ್ದೀನಿ, ಮುಂದೆ ಹೋಗ್ತಾನೇ ಇಲ್ಲ ನಾನು.
ಇದು ಒಂಥರ ಚೆನ್ನಾಗಿತ್ತು ಗೇಮು. ಇದು ನನ್ನ ಮಗಳು ಕೂಡ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ಲಂತೆ. ನಾನು ಅವಳನ್ನ ನೋಡೋದಕ್ಕೂ ಕೂಡ ಆಗಲಿಲ್ಲ. ಒಂಥರ ಚೆನ್ನಾಗಿತ್ತು ಈ ಗೇಮನ್ನು ಕೂಡ. ಆದರೆ ಮಕ್ಕಳುಗಳಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಆಡಿದ್ವಿ. ನಾವು ಅಲ್ಲಿ ಹೋಗಿ ಮಕ್ಕಳ ಜೊತೆ ಮಕ್ಕಳಾಗಿ ಒಂದಷ್ಟು ಒಂದು ದಿನನ ಫುಲ್ಲು ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅವರು ನಂತರ ಇದು ಬಂದು ಟರ್ಮಿನೆಂಟ್ ಕೋಸ್ಟರ್ ಅಂತ ಹೇಳಿ. ಇಲ್ಲಿ ಒಂಥರ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದರೆ ಗೋಸ್ಟ್ದು ಥರ ಎಫೆಕ್ಟ್ ಅನಿಸುತ್ತೆ. ಒಂಥರ ಹಾರಾರ್ ಮೂವಿಲಿ ಬರುತ್ತಲ್ಲ ಸೌಂಡ್ಸ್ಗಳು, ಆ ಥರ ಸೌಂಡ್ ಎಫೆಕ್ಟಲ್ಲಿ ಈ ಕೋಸ್ಟರಲ್ಲಿ ಒಂದು ಜರ್ನಿ ಮಾಡಿದ್ವಿ. ಇದು ಒಂಥರ ಭಯಂಕರವಾಗಿ ಒಂಥರ ಥ್ರಿಲ್ಲಿಂಗ್ ಆಗಿ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ಒಂಥರ ಚೆನ್ನಾಗಿತ್ತು. ಇದನ್ನು ಮುಗಿಸ್ಕೊಂಡಿದ್ದ ನಂತರ ನಾವು ಡ್ರಾಪ್ ಝೋನ್ ಅಂತ ಹೇಳಿ, ಇದು ನಾನು ನನ್ನ ಮಗ ಇಬ್ಬರು ಇಲ್ಲಿ ಕೂತಿದ್ವಿ. ಇದಕ್ಕಿಂತ ದೊಡ್ಡದೊಂದಿತ್ತು ಫ್ಲ್ಯಾಶ್ ಟವರ್ ಅಂತೇಳಿ. ಅಲ್ಲಿ ನನ್ನ ಮಗ ಮತ್ತು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ರು. ಅದನ್ನು ನೋಡಿ ಅದು ಎತ್ತರಕ್ಕೆ ನಮಗೆ ಭಯ ಆಗಿ ನಾವು ಅಲ್ಲಿ ಹೋಗಿಲ್ಲ. ಇದು ಡ್ರಾಪ್ ಝೋನ್ ಅಂತ ಹೇಳಿ ಇಲ್ಲಿಗೆ ಹೋದ್ವಿ ನಾನು ನನ್ನ ಮಗ. ಇದಕ್ಕೂ ಕೂಡ ನಮಗಂತೂ ತುಂಬ ಭಯ ಆಯಿತು. ನಾನು ಪ್ರತಿಯೊಂದು ಗೇಮಲ್ಲೂ ಕಿರ್ಚಿ ಕಿರ್ಚಿ ನನ್ನ ಗಂಟಲೇ ಹೋಗ್ಬಿಡುತ್ತೇನೋ ಅಂದ್ಕೊಬಿಟ್ಟೆ. ಅಷ್ಟು ಕಿರ್ಚಾಡಿದ್ದೀನಿ. ನನ್ನ ಮಗನೂ ಅಷ್ಟೇ, ಸಿಕ್ಕಾಬಟ್ಟೆ ಎದ್ರುಕೊಂತಾನೆ. ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ಮತ್ತು ಇದೊಂದು ನೆಕ್ಸ್ಟ್ ಬಂದು ಇದು ಡ್ರಾಪ್ ಝೋನ್ ಅಂತೇಳಿ. ಇದು ತುಂಬ ಹೈಟಲ್ಲಿದೆ ಯಪ್ಪ. ಇದರಲ್ಲಿ ಇದು ನೋಡೋದಕ್ಕೆ ಭಯ ಆಗ್ತಿತ್ತು. ಇದರಲ್ಲಿ ನನ್ನ ಮಗಳು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವ್ರ ಪಪ್ಪನಿಗೂ ಯಾಕೋ ಬೇಡ ಅನ್ನಿಸ್ತಾ ಇತ್ತು ಎಲ್ಲೋ, ಆದ್ರೂ ಕೇಳಲಿಲ್ಲ. ಅವಳು ಬಿಡದೆ ಅವ್ರ ಪಪ್ಪನ ಕರ್ಕೊಂಡು ಅವಳು ಹೋಗಿದ್ಲು. ತುಂಬ ಖುಷಿಯಾಗಿ ಇದನ್ನೊಂದು ಗೇಮ್ನ ಮುಗಿಸ್ಬಿಟ್ಟು ಬಂದರು. ಭಯ ಏನಾಗಿಲ್ಲ ಮಮ್ಮಿ, ನೋಡೋದಕ್ಕೆ ಆ ಥರ ಅನಿಸುತ್ತೆ ಅಷ್ಟೇ, ಭಯ ಏನಾಗಲ್ಲ ಅಂತ ಹೇಳಿ ಇದನ್ನು ಮುಗಿಸ್ಕೊಂಡು ಬಂದರು. ನಂತರ ನೆಕ್ಸ್ಟು ತುಂಬ ಅಂದರೆ ತುಂಬ ಭಯಂಕರವಾದ ಗೇಮ್ ಅಂತಲೇ ಹೇಳ್ಬೋದು. ಈ ಗೇಮ್ ಬಂದು ಮೇವ್ರಿಂಕ್ ಅಂತೇಳಿ. ಸಿಕ್ಕಾಬಟ್ಟೆ ಡಿಫಿಕಲ್ಟ್, ನೋಡೋದಕ್ಕೆ ಅಷ್ಟೊಂದೇನು ಭಯ ಇಲ್ಲ ಅಂತೇಳಿ ಅಪ್ಪ ಮಗಳು ಇಬ್ಬರು ಹೊರಟೋದ್ರು. ಅದನ್ನು ಫುಲ್ ಬೋರ್ಲಾಗಿ ನಿಲ್ಲಿಸ್ಬಿಟ್ರು, ಬಟ್ಟೆ ಹಿಂಡ್ದಂಗೆ ಹಿಂಡಿ ಅವ್ರನ್ನ. ಸಿಕ್ಕಾಬಟ್ಟೆ ಭಯ ಆಯಿತು. ಇದಾದಮೇಲೆ ಲ್ಯಾಂಡ್ ಗೇಮ್ಸ್ಗಳಿಗೆ ಯಾವುದಕ್ಕೂ ಹೋಗಲಿಲ್ಲ. ಅವರು ಸಿಕ್ಕಾಬಟ್ಟೆ ಭಯ ಪಟ್ಕೊಂಡು ಬಂದರು. ಅವ್ರಿಗೆ ಎಷ್ಟು ಬೇಗ ಸ್ಟಾಪ್ ಮಾಡಿ ಕೆಳಗಡೆ ಇಳಿಸ್ಬಿಡ್ತಾರೋ ಅನ್ನೋ ಅನಿಸ್ತಾ ಇತ್ತು. ನೋಡಿ ಹೇಗೆ ಮಾಡ್ತಿದ್ದಾರೆ, ಬಟ್ಟೆ ನುಲ್ಚ್ದಂಗೆ ಹಿಂಡಿ ಬಿಸಾಕ್ಬಿಟ್ರು ಅಂತಲೇ ಹೇಳ್ಬೋದು. ಇದೊಂದು ಗೇಮ್ ಮುಗಿಸ್ಕೊಂಡು ನಂತರ ನಾವು ಊಟಕ್ಕೆ ಹೋದ್ವಿ. ಈ ಗೇಮ್ ಬಂದು ವಂಡರ್ ಫ್ಲ್ಯಾಶ್ ಅಂತೇಳಿ. ಇದು ಒಂಥರ ಚೆನ್ನಾಗಿತ್ತು ಗೇಮು. ಇದನ್ನು ಮುಗಿಸ್ಕೊಂಡು ನಂತರ ನಾವು ಹೋಟೆಲ್ಗೆ ಹೋದ್ವಿ. ಒಂದು ಸ್ವಲ್ಪ ರೆಸ್ಟೋರೆಂಟ್ಗೆ ಹೋಗಿ ಸ್ವಲ್ಪ ಲಂಚ್ ಮಾಡೋಣ ಅಂತೇಳಿ. ಹೊಟ್ಟೆ ಹಶ್ವಾಗ್ತಾಯಿತ್ತು, ಲಂಚ್ ಮಾಡೋಕೆ ಹೋದ್ವಿ. ಇಲ್ಲೆಲ್ಲ ಲಂಚ್ ಎಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿ, ಬಟ್ ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಹಶ್ವಾಯ್ತಾಯಿತ್ತು. ಹಾಗಾಗಿ ಇಲ್ಲೊಂದು ಎರಡು ಪ್ಲೇಟ್ ಲಂಚ್ ತೊಗೊಂಡು ನಾಲ್ಕು ಜನ ಅದನ್ನೇ ಶೇರ್ ಮಾಡ್ಕೊಂಡು ತಿಂದ್ವಿ ಅಂತಲೇ ಹೇಳ್ಬೋದು. ಒಂದೊಂದು ಪ್ಲೇಟ್ ಬಂದು 300, 400, 500 ಹಿಂಗಿರುತ್ತೆ. ಆಪ್ಷನ್ ಇರಲ್ಲ, ಇಲ್ಲಿ ತೊಗೊಂಡು ತಿಂತಾರೆ ಅನ್ನೋದಕ್ಕೋಸ್ಕರ ಎಲ್ಲರೂ ಕೂಡ ಇಲ್ಲಿ ಕಾಸ್ಟ್ಲಿ ಮಾಡಿಬಿಟ್ಟಿರ್ತಾರೆ ಎಲ್ಲ ಊಟದ ರೇಟ್ಗಳು ಕೂಡ. ಅದನ್ನೆಲ್ಲ ಮುಗಿಸಿದ ನಂತರ ನಾವು ವಾಟರ್ ಗೇಮ್ಸ್ಗೆ ಹೋದ್ವಿ. ವಾಟರ್ ಗೇಮ್ಸ್ನ ನಾನು ಯಾವುದೂ ಶೂಟ್ ಮಾಡೋಕ್ಕಾಗಲಿಲ್ಲ, ಸಾರಿ. ಯಾಕಂತಂದರೆ 5 ಒಳಗಡೆ ವಾಟರ್ ಗೇಮ್ಸ್ ಮುಗ್ದೋಗ್ತಾಯಿತ್ತು. ನಾವು ಹೋದಾಗ ಸುಮಾರು ಒಂದು 2-3 ಗಂಟೆ ಅನಿಸುತ್ತೆ. ಬಟ್ ಏನಂದರೆ ನಾನು ಮೊಬೈಲ್ಗೊಂದು ಪೌಚು ಕೂಡ ತೊಗೊಂಡಿದ್ವಿ ವಾಟರ್ ಗೇಮ್ಸ್ನೆಲ್ಲ ಚೆನ್ನಾಗಿ ಶೂಟ್ ಮಾಡೋಣ ಅಂತೇಳಿ. ಅದರೊಳಗಡೆ ನೀರು ಹೋಗೋದು ಡ್ಯಾಮೇಜ್ ಆಗಿ ಅದರೊಳಗಡೆ ನೀರು ಹೋಗೋದಕ್ಕೆ ಶುರು ಆಗೋಯಿತು. ಸೊ ಹಾಗಾಗಿ ನಾನು ಆಪ್ಷನ್ ಇಲ್ಲದೆ ಮೊಬೈಲ್ನ ತೊಗೊಂಡೋಗಿ ಲಾಕರಲ್ಲಿಟ್ಟು ನಾವು ಇಲ್ಲಿ ವಾಟರ್ ಗೇಮ್ಸಲ್ಲಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ನಾನು ಮೊಬೈಲ್ ಇಟ್ಕೊಂಡಿದ್ರೆ ನಾನು ಎಂಜಾಯ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ವಾಟರ್ ಗೇಮ್ಸ್ನ ನಾನು ಯಾವುದೂ ಕೂಡ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಮೊಬೈಲ್ ಇಟ್ಟು ಆಮೇಲೆ ನಾವೆಲ್ಲ ಅದೆಲ್ಲ ಗೇಮ್ಗಳು ಆಡೋ ಅಷ್ಟರಲ್ಲಿ ಟೈಮೇ ಆಗೋಗಿತ್ತು. 5 ಎಲ್ಲ ಗೇಮ್ಸ್ಗಳು ಕೂಡ ಸ್ಟಾಪ್ ಆಗೋಯಿತು. ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ವಾಟರ್ ಗೇಮ್ಸು. ಇಲ್ಲಿ ನಾವು ನೋಡ್ತಾ ಇರೋವಂಥ ಗೇಮ್ ಯಾವುದಂದರೆ ರೀಕಾಯಿಲ್ ಅಂತೇಳಿ. ಇದನ್ನು ನೋಡಿದ್ರೆ ಎಷ್ಟು ಭಯಂಕರವಾಗಿದೆ ಅಂದರೆ, ಇದು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬರ್ತಿದೆಯಪ್ಪ ಅಂತ ನೋಡೇ ಭಯ ಹೋಯಿತು. ನಾವು ಇದನ್ನು ಟ್ರೈ ಮಾಡೋದಕ್ಕೂ ಕೂಡ ಹೋಗಿಲ್ಲ. ಈಗಾಗಲೇ ನನ್ನ ಮಗಳಿಗೆ ಟ್ರೈ ಮಾಡಬೇಕು ಅಂತ ತುಂಬ ಇತ್ತು, ಬಟ್ ಈಗಾಗಲೇ ಒಂದು ಗೇಮಲ್ಲಿ ಅವಳಿಗೆ ಎಕ್ಸ್ಪೀರಿಯೆನ್ಸ್ ಆಗಿ ಸಿಕ್ಕಾಬಿಟ್ಟೆ ಭಯ ಪಟ್ಕೊಂಡ್ಲು. ಹಾಗಾಗಿ ಈ ಗೇಮ್ನ ನಾವು ಅಟೆಂಡ್ ಮಾಡೋದಕ್ಕೂ ಹೋಗಿಲ್ಲ, ಹಾಗೆ ನೋಡಿಕೊಂಡು ವೀಡಿಯೋ ಮಾಡಿಕೊಂಡ್ವಿ. ತುಂಬ ಭಯಂಕರವಾಗಿದೆ, ತುಂಬ ಮೈಯೆಲ್ಲ ಜುಮ್ ಅನ್ಸೋ ಥರ ಫೀಲ್ ಆಯಿತು. ಬಟ್ ವಾಟರ್ ಗೇಮ್ಸ್ನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಒಳ್ಳೊಳ್ಳೆ ಗೇಮ್ಸ್ಗಳನ್ನ ಆಡಿದ್ವಿ ಅಂತಲೇ ಹೇಳ್ಬೋದು. ನಾವು ಲ್ಯಾಂಡ್ ಗೇಮ್ಗಿಂತ ವಾಟರ್ ಗೇಮ್ಸ್ಗಳನ್ನೇ ಜಾಸ್ತಿ ಆಡಿದ್ವಿ. ಬೂಮ್ ರ್ಯಾಂಗು, ಮತ್ತು ಟ್ವಿಸ್ಟರು, ಮತ್ತು ವೇವ್ ಪೂಲಲ್ಲಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮತ್ತು ಪ್ಲೇ ಪೂಲ್ ಅಂತ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ಒಂಥರ ತುಂಬ ಮಸ್ತಿ ಮಾಡಿದ್ವಿ ಅಂತಲೇ ಹೇಳ್ಬೋದು.
ನಂತರ ಅಡ್ವೆಂಚರ್ಸ್ ಆಫ್ ಚೀಕು ಅಂತ ಒಂದು ಮೂವಿ ನೋಡಿದ್ರಿ, 4D ಮೂವಿ ಇದು. ತುಂಬ ಎಫೆಕ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಅದು ಒಂದು ಕನ್ನಡಕ ಕೊಟ್ಟಿರ್ತಾರೆ, ಆ ಗ್ಲಾಸ್ನ ಹಾಕ್ಕೊಂಡು ನೋಡೋದ್ರಿಂದ 4D ಥರ ಎಫೆಕ್ಟ್ ಆಗುತ್ತೆ. ನಾನು ವೀಡಿಯೋ ಶೂಟ್ ಮಾಡಬೇಕಾದ್ರೆ ಹಾಗೆ ಮೊಬೈಲೇ ಇಟ್ಟು ವೀಡಿಯೋ ಶೂಟ್ ಮಾಡೋದ್ರಿಂದ ಅದು ನಾರ್ಮಲಾಗಿ ಕಾಣಿಸ್ತಿದೆ. ಅದು ಲಾಸ್ಟ್ ಅಂತ ಅನಿಸುತ್ತೆ ಆ ಮೂವಿ ನೋಡಿ ಅದನ್ನು ಲಾಸ್ಟ್ ಮುಗಿಸ್ಬಿಟ್ಟು ಅಲ್ಲಿ ಟೈಮ್ ಓವರ್ ಆಯಿತು, ಎಲ್ಲ ಗೇಮ್ಗಳು ಸ್ಟಾಪ್ ಆಯಿತು. ನಾವು ಅಲ್ಲಿಂದ ಹೊರಟ್ವಿ, 6 ಗಂಟೆ ಅನಿಸುತ್ತೆ ನಾವು ಅಲ್ಲಿಂದ ಹೊರಟಾಗ. ಅಲ್ಲಿಂದ ರಿಟರ್ನ್ ಆದ್ವಿ, ಅಲ್ಲಿಂದ ರಿಟರ್ನ್ ಆಗಿ ಮತ್ತೆ ರಾಮನಗರ ಬಂದ್ವಿ. ರಾಮನಗರ ಬಂದು ಈಗಾಗಲೇ ಸುಮಾರು ಟೈಮ್ ಆಗೋಗಿತ್ತು, ತುಂಬ ಸುಸ್ತಾಗಿದೆ, ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋದಕ್ಕಾಗಲ್ಲ ಅಂತ ತಾಜ್ ಹೋಟೆಲ್ಗೆ ಬಂದ್ವಿ. ನಮ್ಮ ರಾಮನಗರದಲ್ಲಿರುವಂಥ ತಾಜ್ ಪ್ಯಾರಡೈಸ್ಗೆ ಬಂದು ಇಲ್ಲಿ ಡಿನ್ನರ್ನ ಮುಗಿಸಿದ್ವಿ. ಇಲ್ಲಿ ಡಿನ್ನರ್ನ ಮುಗಿಸಿ ನಂತರ ಮನೆಗೆ ಹೋಗಿ ಫುಲ್ ರೆಸ್ಟ್ ಮಾಡಿದ್ವಿ, ಇಡೀ ನೈಟ್ ರೆಸ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡಿ ಊಟ ಮಾಡಿ ಅನ್ನೋದ್ರಲ್ಲಿ ಸಾಕಾಗತ್ತೆ. ಬಟ್ ಎಂಜಾಯ್ ಮಾಡಿದಂತೂ ನಿಜ, ವಂಡರ್ಲಾ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಒಂದ್ಸಲ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಹೆದರ್ಕೊಂಡು ಗೇಮೇ ಆಡಲ್ಲ ಅನ್ನೋರು ದಯವಿಟ್ಟು ನೋಡೋದಕ್ಕೆ ಅಂತ ಏನು ಹೋಗಬೇಡಿ. ಗೇಮ್ ಆಡೋದಕ್ಕೆ ಧೈರ್ಯ ಇದ್ದರೆ ಖಂಡಿತ ಹೋಗಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ವಾಟರ್ ಗೇಮ್ಸ್ ಅಂತೂ ನಾನು ಫುಲ್ಲಿ ಸಜೆಸ್ಟ್ ಮಾಡ್ತೀನಿ, ವಾಟರ್ ಗೇಮ್ಸ್ಗಳಾಡಿ. ವಾಟರ್ ಗೇಮ್ಸ್ಗಳಂತೂ ತುಂಬ ಚೆನ್ನಾಗಿದೆ. ಬಟ್ ಬೇರೆ ಲ್ಯಾಂಡ್ ಗೇಮ್ಸ್ಗಳೆಲ್ಲ ಅಂತ ನನಗಂತೂ ಸ್ವಲ್ಪ ಜಾಸ್ತಿ ಭಯನೇ ಆಯಿತು ಅಂತಲೇ ಹೇಳ್ಬೋದು. ಇದಿಷ್ಟಾಗಿತ್ತು ನನ್ನ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ನ ವೀಡಿಯೋ. ಈ ವ್ಲಾಗ್ ನಿಮಗೇನಾದರೂ ಒಂಚೂರಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ಇವತ್ತು ಹೋಗಿ ಬರಲಾ, ಬಾಯ್.